ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಿಬಿಎಂಪಿ ವಾರ್ಡ್ ಹಾಗೂ ಗ್ರಾಮ ಪಂಚಾಯಿತಿ ನಿವಾಸಿಗಳ ಕುಂದು ಕೊರತೆಗಳು ಹಾಗೂ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸಲು ಬಾಗಿಲಿಗೆ ಬಂತು ಸರ್ಕಾರ, ಸೇವೆಗೆ ಇರಲಿ ಸಹಕಾರ, ಜನಸಂಪರ್ಕ ಸಭೆ ನಡೆಸಲಾಯಿತು. ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಸಂಸದರಾದ ಡಿ ಕೆ ಸುರೇಶ್ ರವರು, ಮಾಜಿ ಸಂಸದರಾದ ರಾಜೀವ್ ಗೌಡರವರು, ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕರು ಎಸ್ ಟಿ ಸೋಮಶೇಖರ್ ಗೌಡರವರು, ರಾಜರಾಜೇಶ್ವರಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಮುನಿರತ್ನರವರು, ಹನುಮಂತರಾಯಪ್ಪರವರು, ಕುಸುಮ ಹನುಮಂತರಾಯಪ್ಪರವರು, ವಿವಿಧ ಇಲಾಖೆ ವ್ಯಾಪ್ತಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟನೆ ಆಗ್ತಾ ಇದೆ. ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳಾದಂತಹ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು, ನಾವೆಲ್ಲರೂ ಕೂಡ ಚಪ್ಪಾಳೆ ತಟ್ಟುವ ಮೂಲಕ ಸಾಕ್ಷಿಯಾಗೋಣ. ಬಂಧುಗಳೇ, ಒಂದೇ ಸೂರಿನಡಿ ಎಲ್ಲ ಇಲಾಖೆಗಳನ್ನ, ಎಲ್ಲ ಅಧಿಕಾರಿಗಳನ್ನ ತಮ್ಮ ಮನೆ ಬಾಗಿಲಿಗೆ ಕರೆದುಕೊಂಡು ತಮ್ಮ ಅಹವಾಲುಗಳನ್ನ ಕೇಳುವಂತಹ, ಸ್ವೀಕರಿಸುವಂತಹ, ಅದಕ್ಕೆ ಪರಿಹಾರ ಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಈಗಾಗಲೇ 5 ಆವೃತ್ತಿಗಳನ್ನ ಯಶಸ್ವಿಯಾಗಿ ಪೂರೈಸಿ 6ನೇ ಆವೃತ್ತಿಯಲ್ಲಿ ನಾವಿದ್ದೀವಿ. ಮಹದೇವಪುರ ವಲಯದಲ್ಲಿ ಪ್ರಾರಂಭವಾದಂತಹ ಈ ಒಂದು ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ. ಎಲ್ಲರ ಅಹವಾಲುಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ರಾಜರಾಜೇಶ್ವರಿ ನಗರ ವಲಯದ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರ ಹಾಗೂ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಸಮಸ್ಯೆಗಳಿಗೆ, ತಮ್ಮ ಅಹವಾಲುಗಳಿಗೆ ಧ್ವನಿಯಾಗಲಿಕ್ಕೆ ನಿಮ್ಮ ಅಹವಾಲು ಒಂದು ನಿಮ್ಮ ಸ್ವತ್ತು, ನಿಮ್ಮ ಸ್ವತ್ತಿನ ದಾಖಲೆಗಳನ್ನ ನಿಮ್ಮ ಮನೆ ಬಾಗಿಲಿಗೆ ಕೊಡಿಸುವಂತ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ಈಗ ಬೆಂಗಳೂರು ನಗರದಲ್ಲಿ ನಾನು ರೂಪಿಸಿದ್ದೇನೆ. ಈಗಾಗಲೇ ನಿಮ್ಮ ಏರಿಯಾದಲ್ಲಿ ಈಗೇನು ನಾನು ಮೀಟಿಂಗ್ ಮಾಡ್ತಾ ಇದ್ದೀನಿ, ನಿಮ್ಮಲ್ಲೇ ಪೈಲಟ್ ಪ್ರಾಜೆಕ್ಟ್ ನಡೀತಾ ಇದೆ, ಎಲ್ಲ ರೆಕಾರ್ಡ್ ಎಲ್ಲ ಮಾಡ್ತಾ ಇದೆ. ಮೊನ್ನೆ ಯಾರೋ 2-3 ಜನ ಅಧಿಕಾರಿಗಳು ಸೇರಿಕೊಂಡು ಆ ಸ್ಕ್ಯಾನಿಂಗ್ ಮಾಡುವಾಗ ತಿದ್ದೋಕ್ಕೆ ಪ್ರಯತ್ನವನ್ನು ಮಾಡಿದ್ದು. ಈಗಾಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೂಡ ಫೈಲ್ ಮಾಡಿಸಿದ್ದಾರೆ, ಅವ್ರನ್ನ ಬಂಧಿಸ್ತೀವಿ ಅಂತ ಏನು ದುರುಪಯೋಗ ಮಾಡಲಿಕ್ಕೆ ಅವಕಾಶ ಕೊಡುವುದಿಲ್ಲ. ಆ ದೃಷ್ಟಿಯಿಂದನೇ ಇವತ್ತು ನಿಮ್ದೆಲ್ಲ ದಾಖಲೆಗಳು
ಬರತಕ್ಕಂತ ತನ್ನ ಮನವಿಯನ್ನು ಮಾಡಿ ಬಜೆಟ್ ನಲ್ಲಿ ಸನ್ಮಾನ್ಯ ಉಪ ಮುಖ್ಯಮಂತ್ರಿಗಳು ಬೆಂಗಳೂರಿನ 4 ಕಡೆ 50-100 ಎಕರೆ ಮಾಡುವ ಮುಖಾಂತರ ಬೆಂಗಳೂರಿನ ಎಲ್ಲ ಕಸದ ಕಟಕಗಳನ್ನ ಶಿಫ್ಟ್ ಮಾಡಿ ಒಂದು ಕಡೆ ಅದನ್ನ ಕ್ಲೀನ್ ಆಗಿ ಶೇಖರಣೆ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ನಾನು ಯಶವಂತಪುರ ಕ್ಷೇತ್ರದ ಜನತೆಯ ಪರವಾಗಿ ಉಪ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನ ತುಂಬ ಹೃದಯದಿಂದ ಅಭಿನಂದನೆಯನ್ನ ಹೇಳುತ್ತೇನೆ.